ನಮಸ್ಕಾರ, ಮತ್ತೆ ನಿಮ್ಮೆಲ್ಲರಿಗೂ ನಮ್ಮ ಎಸ್ ಸ್ಟುಡಿಯೋಗೆ ಸ್ವಾಗತ, ಸುಸ್ವಾಗತ. ನಾನು ಇವತ್ತು ನಿಮ್ಗೆಲ್ಲ ಮಯೂರ ರಿವರ್ ವ್ಯೂ ರೆಸಾರ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಸಾರ್ಟ್ ನಿಮ್ಮಲ್ಲಿರೋ ಹಾಗೆ ನೀವು ಈ ರೆಸಾರ್ಟ್ನಿಂದ ಕಾವೇರಿ ರಿವರ್ನ ವ್ಯೂ ಮಾಡ್ಬೋದು, ಅಂದರೆ ನೋಡ್ಬೋದು. ಇಲ್ಲಿಂದ ರಿವರ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ರೆಸಾರ್ಟ್ ಇರೋದು ಮಂಡ್ಯ ಡಿಸ್ಟ್ರಿಕ್ಟ್ ಶ್ರೀರಂಗಪಟ್ಟಣದಲ್ಲಿ. ಶ್ರೀರಂಗಪಟ್ಟಣ ಬಸ್ ಸ್ಟಾಪ್ನಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಈ ರೆಸಾರ್ಟ್ ಪಕ್ಕದಲ್ಲೇ ಗೌರ್ಮೆಂಟ್ ಅವ್ರದ್ದು ಐಬಿ ಕೂಡ ಇದೆ. ನೋಡಿ, ಇದೆ ಆ ಐಬಿ. ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ ಚಲಿಸುವ ಮೋಡಗಳು ಚಲನಚಿತ್ರ ಅರ್ಧದಷ್ಟು ಚಿತ್ರೀಕರಣ ಇಲ್ಲೇ ನಡೆದಿದ್ದು. ಇಲ್ಲಿ ಒಂದು ಸಾಂಗ್ ಇದೆಯಲ್ಲ, ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹದ್ದು, ಅದೇ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದೆಲ್ಲ ಕೊಟ್ಟು ಇಡುವುದೆಲ್ಲ ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ನಮ್ಮ ಶಿವ ಕಾಣದಂತೆ ಮಾಯವಾದನು. ಆ ಸಾಂಗಲ್ಲಿ ಇರೋ ಹಾಗೆ ನಮಗೆಲ್ಲ ಬ್ಯುಸಿ, ಟೆನ್ಷನ್, ವರ್ಕ್ ಪ್ರೆಷರ್ ಇದನ್ನೆಲ್ಲ ಕೊಟ್ಟು ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಆ ದೇವರು ಇಂಥ ಜಾಗಗಳನ್ನ ಬಿಟ್ಟೋಗಿದ್ದಾರೆ. ಇಲ್ಲಿ ಬಂದು ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇದಲ್ಲದೆ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್, ಗುಂಬಸ್, ಗೋಸಾಯಿ ಘಾಟ್, ಕರಿಘಟ್ಟ, ರಂಗನಾಥ ಸ್ವಾಮಿ ಟೆಂಪಲ್, ಸಂಗಮ್, ಹೀಗೆ ಬೇಕಾದಷ್ಟು ಜಾಗಗಳಿವೆ ನೋಡೋದಿಕ್ಕೆ. ಬನ್ನಿ ರೆಸಾರ್ಟ್ ಒಳಗಡೆ ಹೋಗೋಣ. ಇಲ್ಲಿ ವಿಸಿಟ್ ಮಾಡೋದಲ್ಲದೆ ಸ್ಟೇ ಕೂಡ ಮಾಡ್ಬೋದು. ಸ್ಟೇ ಮಾಡಿದವ್ರಿಗೆ ಇಲ್ಲಿ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆ, ವಿಸಿಟರ್ಸ್ಗೆ ಹೊರಗಡೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ವಿಶಾಲವಾದ ಪಾರ್ಕ್ ಕೂಡ ಇದೆ, ಹಾಗೆ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ಆರಾಮಾಗಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಫ್ಯಾಮಿಲಿ ಅಲ್ಲದೆ ಕಪಲ್ಸ್, ಫ್ರೆಂಡ್ಸ್ ಹಾಗೆ ಸಿಂಗಲ್ ಆಗೂ ಕೂಡ ಬಂದು ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಕಾವೇರಿ ನದಿ ತೀರದಲ್ಲಿ ಸುಂದರವಾಗಿರೋ ಗಾರ್ಡನ್ನ ಮಾಡಿ ಅಲ್ಲಿ ಊಟದ ವ್ಯವಸ್ಥೆಗಳು ಕೂಡ ಮಾಡಿದ್ದಾರೆ. ನಾವಿಲ್ಲೇ ಗಾರ್ಡನಲ್ಲಿ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಇಲ್ಲಿ ಡೋಮ್ ಶೇಪ್ ಹಟ್ ಕೂಡ ಇದೆ ವಿತ್ ಲ್ಯಾಟಿನ್ ಲೈಟ್ಸ್ ಊಟ ಮಾಡೋದಕ್ಕೆ. ಇಲ್ಲಿ ರಾಫ್ಟಿಂಗ್ ವ್ಯವಸ್ಥೆ ಕೂಡ ಇದೆ, ನೀವು ಆರಾಮಾಗಿ ನೀರ ಮೇಲೆ ದೋಣಿನಲ್ಲಿ ಸುತ್ತಾಡಬಹುದು. ಇಲ್ಲಿ ಸನ್ಸೆಟ್ ವ್ಯೂ ಅಂತೂ ವಾ, ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಒಂದ್ಸರಿ ಈ ಪ್ಲೇಸ್ನ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ,
ಮಿಸ್ ಮಾಡಬೇಡಿ, ಡೆಫಿನೆಟ್ ಆಗಿ ನಿಮಗೆ ಇಷ್ಟ ಆಗುತ್ತೆ. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ವಿಸಿಟ್ ಮಾಡಬೇಕಿದ್ರೆ ಒಂದ್ಸರಿ ಚೆಕ್ ಮಾಡಿ.